ಕ್ರಾಂತಿ ಚಿತ್ರದ ಬಗ್ಗೆ ಸಿನಿ ರಸಿಕರಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಚಿತ್ರ ಸೆಟ್ ಇರುವ ಮುನ್ನವೇ ಅಭಿಮಾನಿಗಳು ಹಬ್ಬವನ್ನು ಆಚರಿಸಿಕೊಂಡ ಚಿತ್ರವಿದು. ಹೀಗಿರುವಾಗ ಕ್ರಾಂತಿಯಲ್ಲಿ ಯಾರೆಲ್ಲ ಬಣ್ಣ ಹಾಕ್ತಾರೆ ಎನ್ನುವ ಪ್ರಶ್ನೆಯು ಅಭಿಮಾನಿಗಳಲ್ಲಿ ಸಹಜ. ಹಾಗೆ ಚಿತ್ರದಲ್ಲಿ ಡಿ ಬಾಸ್ಗೆ ನಾಯಕಿ ಯಾರು ಅನ್ನೋ ಬಗ್ಗೆಯೂ ಪಿಸು ಪಿಸು ಗುಸುಗುಸು ಮಾತುಗಳು ಕೇಳಿಬರ್ತಿದೆ. ಈ ಮಾತುಗಳಲ್ಲಿ ಸ್ವಲ್ಪ ಜೋರಾಗಿ ಕೇಳಿಬರ್ತಿರುವ ಹೆಸರು ರಶ್ಮಿಕಾ ಮಂದಣ್ಣ. ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ತಂಡ ಯಜಮಾನ ಚಿತ್ರವನ್ನು ನಿರ್ಮಿಸಿತ್ತು. ಚಿತ್ರ ಗೆಲುವಿನ ಪತಾಕೆ ಕೂಡ ಹಾರಿಸಿತ್ತು. ಹಾಗೆ ಈ ವರ್ಷ ಎಂಟು ಸೈಮಾ ಅವಾರ್ಡ್ಗಳನ್ನು ಕೂಡ ತನ್ನ ಮುಡಿಗೇರಿಸಿಕೊಳ್ತು. ಹೀಗಾಗಿ ಯಜಮಾನನಿಗೆ ನಾಯಕಿಯಾದ ರಶ್ಮಿಕಾಳೆ ಕ್ರಾಂತಿಗೂ ನಾಯಕಿಯಾಗ್ತಾಳೆ ಎನ್ನುವ ಮಾತುಗಳು ಗಾಂಧಿನಗರದಲ್ಲಿ ಹರಿದಾಡ್ತಿದೆ. ಈ ವಿಚಾರ ಒಂದಿಷ್ಟು ದರ್ಶನ ಅಭಿಮಾನಿಗಳು ಹಾಗೆ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ. ಹೌದು, ಕನ್ನಡ ಅಂದ್ರೆ ನಯಾ ಪೈಸೆ ಗೌರವ ಇಲ್ಲದ ರಶ್ಮಿಕಾ ನಮ್ಮ ಬಾಸ್ಗೆ ನಾಯಕಿಯಾಗೋದು ಬೇಡ, ಆಕೆಗೆ ಯಾವ ಯೋಗ್ಯತೆ ಇದೆ ಎಂದು ಬಾಸ್ ಚಿತ್ರಕ್ಕೆ ನಾಯಕಿಯನ್ನಾಗಿ ಮಾಡ್ತೀರಿ ಎನ್ನುವ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ರಶ್ಮಿಕಾ ಕ್ರಾಂತಿ ಚಿತ್ರಕ್ಕೆ ನಾಯಕಿ ಎಂದು ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಕೇವಲ ಗಾಳಿ ಮಾತಿಗೆ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ. ಇದಕ್ಕೆ ಕಾರಣ ರಶ್ಮಿಕಾಳ ಕನ್ನಡ ವಿರೋಧಿತನ. ಕನ್ನಡಕ್ಕೆ ಪ್ರತಿ ಬಾರಿಯೂ ಅವಮಾನ ಮಾಡ್ತಾ ತಾನು ತೆಲುಗಿನವಳಂತೆ ಹೋದಲ್ಲಿ ಬಂದಲ್ಲಿ ಪೋಸ್ ಕೊಡ್ತಿದ್ದಾಳೆ. ಇದೇ ವಿಚಾರಕ್ಕೆ ಕನ್ನಡಿಗರು ಆಕೆಯ ವಿರುದ್ಧ ಗರಂ ಆಗಿರೋದು, ಹಾಗೆ ರಶ್ಮಿಕಾಳನ್ನು ಕ್ರಾಂತಿ ಚಿತ್ರಕ್ಕೆ ಆಯ್ಕೆ ಮಾಡಬಾರದು ಎಂದು ಮನವಿ ಮಾಡ್ಕೋತಿರೋದು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.